ಸಿದ್ದು ವರ್ಸಸ್ ಶ್ರೀರಾಮುಲು ವಾಕ್ಸಮರ ಜೋರಾಗಿದೆ. ಶುರುವಾಯಿತು ಮತ್ತೆ ಇವರಿಬ್ಬರ ಜಟಾಪಟಿ. ಉಪಚುನಾವಣೆಯ ಪ್ರಚಾರದ ವೇಳೆ ತಾರಕಕ್ಕೇರಿದ್ದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮುಖಂಡರ ವಾಕ್ಸಮರ ರಾಮನಗರದ ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಕಣದಿಂದ ಹಿಂದಕ್ಕೆ ಸರಿದ ನಂತರ ಇನ್ನೊಂದು ಮಜಲಿಗೆ ಸಾಗ್ತದೆ. ಅಧಿಕಾರದ ವ್ಯಾಮೋಹ, ದುಡ್ಡಿನ ಮದ, ಹಾಗೆ ಸೋಲುವ ಭಯದಿಂದ ರಾಮನಗರದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಹಿಂದಕ್ಕೆ ಸರಿಯುವಂತೆ ಕಾಂಗ್ರೆಸ್ನವರು ಮಾಡಿದ್ದಾರೆ. ಮತದಾರ ಇದನ್ನೆಲ್ಲ ಗಮನಿಸುತ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನನ್ನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮಿಸ್ಟರ್ 420 ಅಂತ ಲೇವಡಿ ಮಾಡಿದ್ದಾರೆ. ಆದ್ರೆ ಈ ಭಾಗದ ಜನ ನನ್ನ 108 ಆಂಬ್ಯುಲೆನ್ಸ್ ಶ್ರೀರಾಮುಲು ಅಂತ ಆಶೀರ್ವದಿಸ್ತಾರೆ ಅಂತ ಶ್ರೀರಾಮುಲು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. 108 ಆಂಬ್ಯುಲೆನ್ಸ್ ಸೇವೆ ಯಡಿಯೂರಪ್ಪನವರು ಸಿಎಂ ಆಗಿದ್ದ ವೇಳೆ ಆರಂಭವಾಗಿತ್ತು. ಶ್ರೀರಾಮುಲು ಆಗ ಆರೋಗ್ಯ ಸಚಿವರಾಗಿತ್ತು. ನವೆಂಬರ್ 1, 2008 ಇದು ಶುರುವಾಗಿತ್ತು. ಹೀಗಾಗಿ ಶ್ರೀರಾಮುಲು ಅವರು ಇಂತ ಹೇಳಿಕೆ ಕೊಟ್ರು. ಈ ಜಗತ್ನಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಬ್ರು. ಆದ್ರೆ ಅವರಲ್ಲಿರೋ ಹಣಬಲವನ್ನ ಅವರಲ್ಲೇ ಇಟ್ಕೊಳ್ಳಿ, ಬಳ್ಳಾರಿಯ ಜನ ಹಣಕ್ಕೆ ಮಾರ್ಕೊಳ್ಳೋರಲ್ಲ ಅಂತ ಡಿಕೆಶಿಗೂ ಶ್ರೀರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡೋ ಮುಂಚೆ ಶ್ರೀರಾಮುಲು ಮತದಾರರ ಅನುಮತಿಯನ್ನ ಪಡೆದಿದ್ರಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ. ನಮ್ಮನ್ನ ಪ್ರಶ್ನೆ ಮಾಡೋ ಮೊದಲು ಮಂಡ್ಯದಲ್ಲಿ ಪುಟ್ಟರಾಜು ಮತ್ತೆ ನಿಮ್ಮದೇ ಪಕ್ಷದ ಸೋನಿಯಾ ಗಾಂಧಿ ಅವ್ರನ್ನ ಪ್ರಶ್ನಿಸಿ ಆಮೇಲೆ ನನ್ನ ಹತ್ರ ಬನ್ನಿ ಅಂತ ಶ್ರೀರಾಮುಲು ಸಿದ್ದರಾಮಯ್ಯನವ್ರನ್ನ ಲೇವಡಿ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ವರ್ಸಸ್ ಶ್ರೀರಾಮುಲು ಮಧ್ಯ ಯಾವ ರೀತಿ ವಾಕ್ಸಮರ ನಡೀತು ಅನ್ನೋದಕ್ಕೆ ಕೆಲವೊಂದು ಹೈಲೈಟ್ಸ್ ಇಲ್ಲಿದೆ ನೋಡಿ. ಶ್ರೀರಾಮುಲು ಅನ್ನೋ ವ್ಯಕ್ತಿ ಹುಂಬ ಮನುಷ್ಯ. ರೆಡ್ಡಿ ಸಹೋದರರಿಗೆ ಆಟವಾಡೋಕೆ ಒಂದು ಕೈಗೊಂಬೆ ಬೇಕು. ರೆಡ್ಡಿ ಸಹೋದರರು ಶ್ರೀರಾಮುಲು ಆಡಿಸದಂತೆ ಆಡ್ತಿರೋ ಒಂದು ಗೊಂಬೆ. ಅವರು ಲೂಟಿ ಮಾಡಿದ ಹಣದಲ್ಲಿ ಒಂದಷ್ಟು ದುಡ್ಡೆಸಿದ್ದಾರೆ. ಈ ಶ್ರೀರಾಮುಲು ಅವರ ತಾಳಕ್ ತಕ್ಕಂಗೆ ಕುಣಿತಾರೆ. ಆತ ಮಿಸ್ಟರ್ 420 ವ್ಯಕ್ತಿ ಅಂತ ಬಳ್ಳಾರಿ ಸಾರ್ವಜನಿಕ ಸಭೆಯಲ್ಲಿ ಸಿದ್ದರಾಮಯ್ಯ ರಾಮುಲು ವಿರುದ್ಧ ಕಿಡಿಕಾರಿದ್ರು. ಉಗ್ರಪ್ಪನವರು ಬಳ್ಳಾರಿಯವರಲ್ಲ ಅನ್ನೋದು ಶ್ರೀರಾಮುಲು ಮತ್ತೆ ಶಾಂತಾರವರ ತಕರಾರು. ಶ್ರೀರಾಮುಲು ಮತ್ತೆ ಶಾಂತಾರವರೇ, ನೀವಿಬ್ರು ಬಳ್ಳಾರಿಯಲ್ಲೇ ಹುಟ್ಟಿದವರಲ್ವಾ? ನಿಮ್ಮಿಂದ ಬಳ್ಳಾರಿಗೆ ಏನು ಉಪಯೋಗ ಆಗಿದೆ? ನಿಮ್ಮ ಪ್ರಕಾರ ಬಳ್ಳಾರಿಯಲ್ಲಿ ಹುಟ್ಟೋದು ಒಂದೇ ಇಲ್ಲಿ ಪ್ರತಿನಿಧಿಸಲು ಬೇಕಿರೋ ಅರ್ಹತೆನ? ಮೊದಲು ಕನ್ನಡ ಮಾತಾಡೋಕೆ ಸರಿಯಾಗಿ ಕಲೀರಿ. ಹೀಗಂತ ಸಿದ್ದರಾಮಯ್ಯ ಜಾಡಿಸಿದಾಗ ಸಿದ್ದರಾಮಯ್ಯನವರ ಟೀಕೆಗೆ ಶ್ರೀರಾಮುಲು ಉತ್ತರ ಕೊಡ್ತಾರೆ. ಒಂದೊಂದು ಭಾಗದಲ್ಲಿ ಕನ್ನಡದ ಸ್ವರ ಉಚ್ಚಾರಣೆಯಲ್ಲಿ ಬದಲಾವಣೆ ಆಗುತ್ತೆ. ನಾನ್ ಮಾತಾಡೋ ಕನ್ನಡವನ್ನ ಟೀಕ್ಸಿ ಸಿದ್ದರಾಮಯ್ಯನವರು ಈ ಸೊಗಡಿಗೆ ಅವಮಾನ ಮಾಡ್ತಿದ್ದಾರೆ. ವಾಲ್ಮೀಕಿ ಜಯಂತಿ ಎಂದು ದೇವೇಗೌಡರು ಭಾಗವಹಿಸಲಿಲ್ಲ, ಕಾಂಗ್ರೆಸ್ಸಿನ ಯಾವ ಮುಖಂಡರು ಕೂಡ ಭಾಗವಹಿಸಲಿಲ್ಲ. ಆ ಮೂಲಕ ಆ ಜನಾಂಗಕ್ಕೆ ಕಾಂಗ್ರೆಸ್ ಅವಮಾನ ಮಾಡಿದೆ. ಅಧಿಕಾರಕ್ಕಾಗಿ ಹಾತೊರೆಯೋದು ಕಾಂಗ್ರೆಸ್ಸಿನ ಜಾಯಮಾನ. ಹಾಗಾಗಿ ಅಪ್ಪ ಮಕ್ಕಳು ಎಷ್ಟೇ ಕಷ್ಟ ಕೊಟ್ಟರು ಅದನ್ನ ಸಹಿಸಿಕೊಂಡು ಬರ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ತಲೆ ಕೆಡಿಸಿಕೊಳ್ತಿಲ್ಲ. ಇದು ರಾಮುಲು ವರ್ಸಸ್ ಡಿಕೆಶಿ ಯುದ್ಧ ಅಂತಾರೆ, ಆದ್ರೆ ಇದು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವಿನ ಯುದ್ಧ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಜಾತಿಯನ್ನ ಒಡೆದ್ರು, ಅವರದೇ ಪಕ್ಷದವರು ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರು. ಎಲ್ಲಾ ಜಾತಿ ಧರ್ಮಗಳನ್ನ ಒಡೆದು ಸಿದ್ದರಾಮಯ್ಯ ನಡೆಸಿದ ರಾಜಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಟೀಕ್ಸು ಸಿದ್ದರಾಮಯ್ಯನವರು ಮೊದಲು ದೇವೇಗೌಡ ರಿಪಬ್ಲಿಕ್ ಫ್ಯಾಮಿಲಿ ಬಗ್ಗೆ ಮಾತಾಡ್ಲಿ ಅಂತ ಶ್ರೀರಾಮುಲು ಸಿದ್ದರಾಮಯ್ಯನವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ.